Subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಶಾಹಿ ಪನ್ನೀರ್ ಮಸಾಲಾ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, 1 inch ಜಿಂಜರ್ ಪೀಸ್ ಮಾಡಿಬಿಟ್ಟು ಅದನ್ನು ಪ್ಯಾನ್ಗೆ ಹಾಕ್ಕೊಳ್ಳಿ. ಅದರಲ್ಲಿ ಏನು ಎಣ್ಣೆ ತುಪ್ಪ ಏನೂ ಹಾಕಿಲ್ಲ, ಹಾಗೆ ಸುಮ್ಮನೆ ಹಾಕೋದು. ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ 1/8 ಒಂದು ಕಪ್ಪು ಕಟ್ ಮಾಡಿರೋವಂಥ ನೀರುಳ್ಳಿ ಹಾಕ್ಕೊಳ್ಳಿ. ಹಾಗೆ 1 cup ಕಟ್ ಮಾಡಿರುವಂತಹ ಟೊಮೆಟೊ ಹಾಕ್ಕೊಳ್ಳಿ, ಅಷ್ಟು ಚೆನ್ನಾಗಿ ಹಣ್ಣಾಗಿರೋದು. ಮತ್ತು 10-15 ಗೋಡಂಬಿ ಹಾಕ್ಕೊಳ್ಳಿ, 1-8 ಬಾದಾಮಿ ಹಾಕ್ಕೊಳ್ಳಿ. ಇದ್ರದ್ದು ರಸದಿಂದನೇ ಅದು ನಾವು ಇದು ಮಾಡೋದು, ಇದೇ ನಮಗೆ ಗ್ರೇವಿ ಆಗೋದು. ಸೊ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಈಗ ನೋಡಿ, ಎಷ್ಟು ಚೆನ್ನಾಗಿ ಆಯಿಲ್ ಇಲ್ಲ, ಏನಿಲ್ಲ, ವಿಲ್ಟ್ ಆಗೋಯ್ತು. ಹೌದಾ, ಈಗ ಅದನ್ನು ವಿಲ್ಟ್ ಅಂದರೆ ಚೆನ್ನಾಗಿ ಕುಕ್ಕಾಗಿ ಬಂತು. ಈಗ ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ, 1 cup ನೀರು ಹಾಕ್ಕೊಳ್ಳಿ. ತುಪ್ಪ ಎಣ್ಣೆ ಏನೂ ಇಲ್ಲ, ಉಪ್ಪಿಲ್ಲ. ಚೆನ್ನಾಗಿ ಅದನ್ನು ಮಿಕ್ಸ್ ಮೆದುರ್ದು ಮುಚ್ಚಳ ಮುಚ್ಚಿಬಿಟ್ಟು ಮೆದು ಆಗೋ ತನಕ, ಸಾಫ್ಟ್ ಆಗೋ ತನಕ ಕುಕ್ ಮಾಡ್ಕೊಳ್ಳಿ. ಈಗ ನೋಡಿ, ಆಗಿದೆ 10 ನಿಮಿಷ, ಚೆಕ್ ಮಾಡಿ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕುಕ್ಕಾಗಿ ಬಂದ್ಬಿಡ್ತು. ಹೌದಾ, ಈಗ ನಾವು ಅದನ್ನು ಮಿಕ್ಸಿಗೆ ಹಾಕಬೇಕಲ್ಲ, ಅದರಿಂದ ನಾವು ಅದನ್ನು ಜರಡಿ ಮಾಡ್ಕೋಬೇಕಾಗುತ್ತೆ. 1 ಜರಡಿಯಲ್ಲಿ ಇಡೀ ಬೌಲ್ನ ಅದ್ರ ಮೇಲೆ ಅದರಲ್ಲಿ ಹಾಕ್ಕೊಳ್ಳಿಯಲ್ಲ. ಈಗ ಅದು ಮೇಲ್ಗಡೆ ರೆಸಿಡ್ಯೂ ಇದೆಯಲ್ಲ, ಅದನ್ನು ಚೆನ್ನಾಗಿ ಡ್ರೈನ್ ಮಾಡಿಕೊಂಡು ಅದರದ್ದೆಲ್ಲ ಸ್ಟಾಕ್ ಕೆಳಗಡೆ ಇರಲಿ. ಅದನ್ನು ನಾವು ಮೇಲ್ಗಡೆ ಇರೋದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ, ಬ್ಲೆಂಡರ್ ಬೌಲ್ಗೆ ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಫೈನಾಗಿ ಗ್ರೈಂಡ್ ಮಾಡಿ ನೀರು ಹಾಕ್ಕೋಬೇಡಿ, ನೀರ್ಗೀರ ಏನು ಹಾಕಬೇಡಿ. ನೋಡಿ, ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿಬಿಡುತ್ತೆ. ಹೌದಾ, ಈಗ 2 tbsp ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ ಕಪ್ಪು ಏಲಕ್ಕಿ ಸಿಗುತ್ತಲ್ಲ ದೊಡ್ಡದು, ಅದು ಒಂದು ಹಾಕ್ಕೊಳ್ಳಿ. ಹಾಗೆ 2 ಗ್ರೀನ್ ಕಾರ್ಡಮಮ್ ಕ್ರಷ್ ಮಾಡಿರೋದು ಹಾಕ್ಕೊಳ್ಳಿ. ಮತ್ತು 1 inchದು ಚಕ್ಕೆ ತುಂಡು ಹಾಕ್ಕೊಳ್ಳಿ, 4 ಲವಂಗ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ 1-2 ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದು. ಪರಿಮಳಯುಕ್ತ ಆಗಬೇಕು, ಫ್ರ್ಯಾಗ್ರೆನ್ಸ್ ಎಲ್ಲ ಬಿಡಬೇಕು. ಈಗ ಅದಕ್ಕೆ 1/4 teaspoon ಅರಿಶಿನ ಪುಡಿ ಹಾಕ್ಕೊಳ್ಳಿ, 1/4 teaspoon ಬ್ಯಾಡ್ಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಇದೇ ನಮಗೆ ಗ್ರೇವಿಗೆ ಕಲರ್ ಕೊಡೋದು. ಸೊ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಡಿ. ಈಗ ನಾವು ರುಬ್ಬಿದಂಥ ಮಸಾಲೆನ ಹಾಕ್ಕೊಳ್ಳಿ ಅದಕ್ಕೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಅದರಲ್ಲಿ ಮಸಾಲೆನಲ್ಲಿ. ಆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿದ್ರಿಂದ ಇದು ಕೂಡ ಚೆನ್ನಾಗಿ ಥಿಕ್ಕನಾಗಿ ಕಲರ್ಫುಲ್ ಆಗಿಬಿಡುತ್ತೆ ನೋಡಿ. ಇವಾಗ ಇಷ್ಟು ಚೆನ್ನಾಗಿ ಕಲರ್ಫುಲ್ ಆಯ್ತು ನೋಡಿ, ಹೌದಾ. ಈಗ ಅದನ್ನು ಚೆನ್ನಾಗಿ, ಅದಕ್ಕೆ 1/2 teaspoon ಧನಿಯಾ ಪೌಡ್ರ್ ಹಾಕಿ, 1/3 teaspoon ಜೀರಿಗೆ ಪೌಡ್ರ್ ಹಾಕಿ, ಅದೆರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅರೋಮೆಟಿಕ್ ಆಗೋ ತನಕ ಲೋ ಫ್ಲೇಮಲ್ಲೇ ಇಡಿ. ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿದ್ರ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷ ತನಕ ಲೋ ಫ್ಲೇಮ್ನಲ್ಲಿ. ಈಗ ಪ್ಯಾನ್ನ ತಣ್ಣಗೆ ಮಾಡಿಕೊಂಡು ಸ್ವಲ್ಪ 1-10 ನಿಮಿಷ ಆಮೇಲಿಂದ ಕರ್ಡ್ಸ್ ಹಾಕ್ಬೇಕು ಅದಕ್ಕೆ. ಮತ್ತು ಲೋ ಫ್ಲೇಮಲ್ಲಿ ಇಡಿಯುವಾಗ ಮತ್ತೆ ಕಂಬೈನ್ ಮಾಡಿ, ಯಾಕಂದರೆ ಬಿಸಿ ಇದ್ದಾಗ ಹಾಕಿದ್ರೆ ಹೊಡೆದೋಗ್ಬಿಡುತ್ತಲ್ಲ. ಮತ್ತೆ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಈಗ ನಮ್ಮದು ಸ್ಟಾಕ್ ಇರುತ್ತಲ್ಲ, ಅದು ಆವಾಗಲೇ ಬೇಯಿಸಿದ್ದು, ಅದನ್ನು ಹಾಕ್ಕೊಳ್ಳಿ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಮತ್ತೆ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ, ಎಲ್ಲ ಕಂಬೈನ್ ಆಗಿ ಬಂದುಬಿಡಲಿ ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ ಒಂದು ಮಿಕ್ಸ್ ಕೊಡಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಮಾಡಿ. ಈಗ ನೋಡಿ, 2 ನಿಮಿಷ ಆಗಿದೆ ನೋಡಿ, ಬಾಯ್ಲ್ ಆಗ್ತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಈಗ ಅದಕ್ಕೆ 1/3 cup ಅಮುಲ್ ಕ್ರೀಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ರಿಚ್ ಗ್ರೇವಿ, ಇದು ತುಂಬ ಚೆನ್ನಾಗಿರುತ್ತೆ ಇದು. ಈಗ ಅದಕ್ಕೆ 200 gram ಅಮುಲ್ ಪನ್ನೀರ್ ಕ್ಯೂಬ್ಸ್ ಹಾಕಿ, ಈಗ ಜಂಟ್ಲಾಗಿ ಒಂದು ಮಿಕ್ಸ್ ಕೊಡಿ, ಯಾಕಂದರೆ ಅದು ಕ್ಯೂಬ್ಸ್ ಎಲ್ಲ ಒಡೆದೋಗ್ಬಾರ್ದಲ್ವಾ ಅಮುಲ್ ಕ್ಯೂಬ್ಸು. ಆಯ್ತಲ್ಲ, ಈಗ ಅದನ್ನು ಅದಕ್ಕೆ 1/4 teaspoon ಗರಂ ಮಸಾಲ ಪೌಡ್ರ್ ಹಾಕಿ, ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆಗುತ್ತೆ ಬಿಡಿ, ಒಂದು ಅಲ್ವಾ ಅರೋಮೆಟಿಕ್ ಆಗಿ ಕಂಬೈನ್ ಆಗಲಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷ ತನಕ ಲೋ ಫ್ಲೇಮಲ್ಲಿ. ಈಗ ನೋಡಿ, ಆಯಿತು. ಹೌದಾ, ಚೆಕ್ ಮಾಡಿ, ಈಗ ಮಿಕ್ಸ್ಚರ್ ಬಾಯ್ಲ್ ಆಗ್ತಾ ಇದೆ. ಈಗ ಅದಕ್ಕೆ ಆಲ್ಮಂಡ್ದು ಇದ್ರದ್ದು ಅಂದರೆ ಬಾದಾಮಿ ಸ್ಲೈಸಸ್ಸು ಮತ್ತು ಒಂಚೂರು ಇದು ಹಾಕಿ, ಕೇಸರಿ ಕಲರ್ ಅಲ್ಲ, ಕೇಸರಿ ಸ್ಟ್ರಿಂಗ್ಸು. ಈಗ ನಿಮಗೆ ರೆಡಿ ಆಯಿತು ಶಾಹಿ ಪನ್ನೀರ್, ಮೀ ಶಾಹಿ ಪನ್ನೀರು. ಇದನ್ನು ಗೀ ರೈಸ್ ಜೊತೆಗೆ ಮತ್ತು ಪೂರಿ ಜೊತೆಗೆ ಚಪಾತಿ ಜೊತೆ ಸಿಗ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ಲೆಟರ್, ಬಾಯ್ ಬಾಯ್.